ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕುಕ್ ವಿತ್ ಸುಷ್ ಎಪಿಸೋಡಲ್ಲಿ ನಾನು ಮಾಡ್ತಿರುವಂಥ ರೆಸಿಪಿ ಬೇಬಿಕಾರ್ನ್ ಮಂಚೂರಿಯನ್. ಬನ್ನಿ ಹೇಗೆ ಮಾಡೋದು ನೋಡೋಣ. ಬೇಬಿಕಾರ್ನ್ ಮಂಚೂರಿಯನ್ ಮಾಡೋದಕ್ಕೆ ನಾನು ಈ ಥರ ತೊಗೊಂಡಿದ್ದೀನಿ. ಇದು ಫ್ರೆಶ್ಶಾಗಿ ಊರಲ್ಲಿ ಕಿತ್ಕೊಂಬಂದಿದ್ದು ಅಪ್ಪ ಜಮೀನಿಂದ. ಹೇಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ಶಾಗಿದೆ ಅಂತ. ಈಗ ಇದನ್ನೆಲ್ಲ ಪೀಲ್ ಮಾಡ್ತಾ ಬರ್ತೀನಿ ನೋಡಿ. ಈಗ ಇದಿಷ್ಟು ಪೀಲ್ ಮಾಡಾದ್ಮೇಲೆ ಹೀಗೆ ಕಾಣಿಸ್ತಾ ಇದೆ. ನಾನು ಇದರಲ್ಲಿ ಈ ಥರ ಎಳೆಯದನ್ನು ಸೆಲೆಕ್ಟ್ ಮಾಡಿ ಈಗ ಬೇಬಿಕಾರ್ನ್ ಮಂಚೂರಿಯನ್ಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ. ನಾನಿಲ್ಲಿ 2 ಸ್ಪೂನಷ್ಟು ಮೈದಾ, 2 ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 3 ಮೆಣಸಿನ್ಕಾಯನ್ನ ನಾನು ಈಗ ಮಧ್ಯ ಹೀಗೆ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ, 10 ರಿಂದ 12 ಬೆಳ್ಳುಳ್ಳಿ ಹೆಸರುಗಳನ್ನ ನಾನು ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ, 1/2 ಕ್ಯಾಪ್ಸಿಕಮ್, 1 ಈರುಳ್ಳಿನ ಹೀಗೆ ದಪ್ಪ ದಪ್ಪದಾಗಿ ಹಚ್ಕೊಂಡಿದ್ದೀನಿ. ಇದಿಷ್ಟು. ಇದಾದಮೇಲೆ ಹೀಗೆ ನೋಡ್ತಾ ಇರ್ಬೋದು ನಾನು ಈ ಥರ ಸಣ್ಣದಾಗಿರೋ ಕಾರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾರ್ನ್ ಮಂಚೂರಿಯನ್ಗೆ ನಿಮಗೆ ಸ್ವೀಟ್ ಕಾರ್ನೇ ಬೇಕಂತ ಏನಿಲ್ಲ, ನಾರ್ಮಲ್ ಕಾರ್ನಲ್ಲೂ ಮಾಡ್ಬೋದು. ಹೀಗೆ ನಾನು ಮಾಡಿರೋದು ನಾರ್ಮಲ್ ಕಾರ್ನಲ್ಲೇ, ಸಣ್ಣದಾಗಿರೋದ್ರಿಂದ ಸ್ವೀಟ್ ಎರಡರಲ್ಲೂ ಇರುತ್ತೆ. ಹೀಗೆ ನೀವು ನೋಡ್ತಾ ಇರ್ಬೋದು ಈ ಥರ ನಾನು ಮಧ್ಯ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಫುಲ್ ಹಾಗೆ ಹೋಲ್ ಪೀಸ್ ಹಾಕಿದ್ರೆ ಒಳಗೆಲ್ಲ ಬೇಯಲ್ಲ. ಈ ಥರ ಒಂದನ್ನು ತುಂಬ ದೊಡ್ಡ ದೊಡ್ಡದಿರೋದನ್ನ ಮಾತ್ರ ನಾನು ಈ ಥರ ಪೀಸಸ್ ಮಾಡ್ಕೊಂಡಿದ್ದೀನಿ, ಈ ಥರ 4 ಪೀಸಸ್ ಮಾಡ್ಕೊಂಡಿದ್ದೀನಿ. ಈಗಿಷ್ಟು ಪೇಸ್ ಮಾಡಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆಲ್ಲಾನು ಮಿಕ್ಸ್ ಮಾಡ್ತಾ ಬರೋಣ. ಈಗ ಕಾರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟೇ ನೀರು ಹಾಕೋಬಾರ್ದು, ಈ ಥರ 1 ರೌಂಡ್ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಎಲ್ಲ ಅದಕ್ಕೆ ಅಂದ್ಕೊಳ್ಳೋವರೆಗೂ ಹಾಕೋಬೇಕಷ್ಟೇ, ತುಂಬ ಜಾಸ್ತಿ ತೆಳ್ಳಗೆ ಮಾಡ್ಕೊಬಾರ್ದು. ನಾನು ಇದಕ್ಕೆ 1-4 to 5 ಸ್ಪೂನಷ್ಟು ವಾಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಮಿಕ್ಸ್ ಆದಮೇಲೆ ಈ ಥರ ಇರುತ್ತೆ, ಜಾಸ್ತಿ ವಾಟರ್ ವಾಟರ್ ಅನ್ಸಲ್ಲ, ಎಲ್ಲ ನೀಟಾಗಿ ಅದು ಕಣ್ಕೊಂಡಿರುತ್ತೆ. ಈಗ ಎಣ್ಣೆ ಕಾದಾದಮೇಲೆ ಈ ರೀತಿ ಬೋಂಡಾ ರೀತಿ ಹಾಕ್ತಾ ಬರಬೇಕು, ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಕಾರ್ನ್ ತುಂಬ ಕ್ರಿಸ್ಪಾಗಿ ಬರುತ್ತೆ, ಕ್ರಿಸ್ಪಾಗಿದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ನಾವು ಲಾಸ್ಟಲ್ಲಿ ಸಾಸಸ್ ಎಲ್ಲ ಮತ್ತೆ ಹಾಕಿ ಒಗ್ಗರಣೆ ಮಾಡಿದಾಗ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ, ಆವಾಗ ಸ್ವಲ್ಪ ಕ್ರಿಸ್ಪ್ ಮತ್ತು ಸ್ವಲ್ಪ ಸಾಫ್ಟ್ನೆಸ್ ಇರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಗೋಲ್ಡನ್ನಿಶ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ ಈ ರೀತಿ ಮಾಡಾದಮೇಲೆ ಕ್ರಿಸ್ಪಾಗಿ ಬಂದಿರುತ್ತೆ. ಈಗ ಪ್ಯಾನಲ್ಲಿ 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಚಾಪ್ ಮಾಡಿರುವಂಥ ಗಾರ್ಲಿಕ್ ಹಾಕಬೇಕು. ಗಾರ್ಲಿಕ್ ಹಾಕಿ ಸ್ವಲ್ಪ ಫ್ರೈ ಮಾಡಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಗಾರ್ಲಿಕ್ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಇದಕ್ಕೆ, ಆದ್ದರಿಂದ ಗಾರ್ಲಿಕ್ ಜಾಸ್ತಿ ಆಗದಷ್ಟು ಚೆನ್ನಾಗೇ ಇರುತ್ತೆ.
ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ 2 ಮಿನಿಟ್ಸ್ ಫ್ರೈ ಮಾಡಾದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಫ್ರೈ ಮಾಡಬೇಕು. ಈಗ ಇದಕ್ಕೆ 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಬೇಕು. ನಾವು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಳ್ಳೋವಾಗ್ಲೇ ಕಾರ್ನ್ಫ್ಲೋರ್ ಮೈದಾ ಇಲ್ಲ, 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ವಿ. ಸೊ ಇದಕ್ಕೆ 1/2 ಸ್ಪೂನ್ ಹಾಕಿದ್ರೆ ಸಾಕು. ಈಗ ಸಾಸ್ ಎಲ್ಲ ಏನೇನು ಬೇಕು ನೋಡೋಣ. 3 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಬೇಕು. ನಾನಿಲ್ಲಿ ಟೊಮೆಟೊ ಸಾಸ್ ಸ್ವಲ್ಪ ಹಾಕ್ಕೊಂಡಿದ್ದೆ ಅಷ್ಟೇ. ಆ್ಯಕ್ಚುಲಿ ಇದಕ್ಕೆ 5-6 ಸ್ಪೂನಷ್ಟು ಬೇಕಾಗುತ್ತೆ. 1 ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಸ್ಪೂನಷ್ಟು ಸೋಯಾ ಸಾಸ್. ಈಗ ಎಲ್ಲಾನು ಆ್ಯಡ್ ಮಾಡ್ತಾ ಹೋಗೋಣ ಸಾಸಸ್ನ. ನೋಡಿ ಈ ರೀತಿ ಎಲ್ಲ ಹಾಕ್ಕೊಳ್ಬೇಕು. ಟೊಮೆಟೊ ಕೆಚಪ್ ಅಂತೂ 5-6 ಸ್ಪೂನ್ಸ್ ಬೇಕಾಗುತ್ತೆ. ಇದು ರೆಡ್ ಚಿಲ್ಲಿ ಸಾಸ್. ಎಲ್ಲ ಹಾಕಿ ಒಂದು ಸ್ವಲ್ಪ ವಾಟರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸಾಸ್ನ. ಆಗ ಎಲ್ಲ ನೀಟಾಗಿ ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ನೀರು ಹಾಕೋದ್ರಿಂದ. ಇದಕ್ಕೆ ಒಳ್ಳೆ ರುಚಿ ಕೊಡಬೇಕಂದ್ರೆ ಮತ್ತೆ ಸಾಸ್ ಎಲ್ಲ ಚೆನ್ನಾಗಿ ಅಂಟಬೇಕಂತಂದರೆ ಕಾರ್ನ್ಗೆ ಒಂದು ಟ್ರಿಕ್ ಏನಂದರೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಈ ರೀತಿ 3 ಸ್ಪೂನಷ್ಟು ವಾಟರ್ ಹಾಕಿ ಮಿಕ್ಸ್ ಮಾಡಿ ಸಾಸಸ್ಗೆ ಹಾಕಬೇಕು. ಇದನ್ನು ಹಾಕೋದ್ರಿಂದ ಕಾರ್ನ್ಗೂ ಎಲ್ಲ ಚೆನ್ನಾಗಿ ಸಾಸಸ್ ಎಲ್ಲ ಅಂಟ್ಕೊಂಡಿರುತ್ತೆ. ರೀತಿಯಾಗಿದೆ. ಈಗ ನಾವು ಚೆನ್ನಾಗಿ ಫ್ರೈ ಮಾಡಿರುವಂಥ ಬೇಬಿ ಕಾರ್ನ್ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟರೆ ಆಯಿತು. ಒಳ್ಳೆ ಮಿಕ್ಸ್ ಕೊಟ್ಟು 2 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕು. ಹೀಗೆ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಇದೆ ಬೇಬಿ ಕಾರ್ನ್ ಮಂಚೂರಿಯನ್. ಸೊ ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿಯಾದ ಬೇಬಿ ಕಾರ್ನ್ ಮಂಚೂರಿಯನ್ ಹೇಗಿತ್ತು ಅಂತ ಮಾಡಿ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.